ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬುನಾದಿ ಹಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮನವರು. ಬ್ರಿಟಿಷರ ವಿರುದ್ಧ ತನ್ನ ಬಂಟರೊಂದಿಗೆ ಕಿತ್ತೂರು ನೆಲದಲ್ಲಿ ಕ್ರಾಂತಿ, ಸ್ವಾಭಿಮಾನ ಹಾಗೂ ಕಿಚ್ಚು ಹೊತ್ತಿಸಿ ಇಡೀ ದೇಶಕ್ಕೆ ಮಾದರಿಯಾಗಿರುವ ಕಿತ್ತೂರು ನೆಲದಲ್ಲಿ ನಾಳೆಯಿಂದ 25ನೇ ವರ್ಷದ ಬೆಳ್ಳಿ ಉತ್ಸವವಾಗಿರುವುದರಿಂದ ಸಾಕಷ್ಟು ಪ್ರಮುಖವಾದಂತಾಗಿದೆ. ಇನ್ನು ಕಿತ್ತೂರು ಕ್ಷೇತ್ರದ ಹಾಗೂ ಉತ್ಸವಕ್ಕೆ ಹೊಸ ಮೆರುಗನ್ನ ತಂದುಕೊಟ್ಟ ಶಾಸಕ ಮಹಾಂತೇಶ್ ದೊಡ್ಡಗೌಡರು ಮಾತನಾಡಿದ್ದು, 25 ವರ್ಷದ ಕಿತ್ತೂರು ಬೆಳ್ಳಿ ಉತ್ಸವದ ನಿಮಿತ್ತವಾಗಿ ಕಿತ್ತೂರಿಗರಿಗೆ ಸಾಕಷ್ಟು ಪ್ರಮುಖವಾಗಿದ್ದು ಪ್ರತಿಯೊಬ್ಬ ಕಿತ್ತೂರು ನಾಡಿನವರು ಈ ಉತ್ಸವದಲ್ಲಿ ಭಾಗಿಯಾಗಿ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನ ಮಾಡಿ ಕಿತ್ತೂರು ಉತ್ಸವಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಕಿತ್ತೂರು ಉತ್ಸವದ ಸಿದ್ಧತೆಗಳ ಬಗ್ಗೆ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳಾದಂತಹ ಶಶಿಕಾಂತ್ ಬಗಲಿ, ತಹಸೀಲ್ದಾರ್ ಸೋಮಲಿಂಗಪ್ಪ ಹಾಲಗಿ, ಕಿತ್ತೂರು ಪೊಲೀಸ್ ಠಾಣೆಯ PSI ದೇವರಾಜು ಉಳ್ಳೇಗಡ್ಡಿ, ಕಿತ್ತೂರು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ RP ಮಠದ್ರವರು ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಿತ್ತೂರು. ನನ್ನ ಹೆಸರು ಸುತ್ತ 23 ಮತ್ತು 24 25 ವರ್ಷ ಬೆಳೆ ಹೋಗೋದ ಕಿತ್ತೂರು ಉತ್ಸವ ಕಾರ್ಯಕ್ರಮದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಕಾರ್ಯಕ್ರಮ ಬರ್ತಾರೆ. ವಿವಿಧ ಹಂತದ ಎಲ್ಲ ಸಚಿವರು ಈ ಕಾರ್ಯಕ್ರಮ ಬರ್ತಾರೆ. ಸಿಗಳು ಸಹಿತ ಅಲ್ಲಿ ಕಾರ್ಯಕ್ರಮ ಬರ್ತಾರೆ. ಅಲ್ಲಿ ಕರ್ನಾಟಕ ಸಿಗುವ ವಿವಿಧ ಸಂಗೀತ ವ್ಯವಸ್ಥೆ ಅಲ್ಲಿ ಕ್ರೀಡಾ ಚಟುವಟಿಕೆಗಳು ವಿವಿಧ ಉಪಕ್ರಮ ಜೊತೆಗೆ ಸಂಸ್ಕೃತ ಕಾರ್ಯಕ್ರಮ ಸಹಿತ ಕಿತ್ತೂರಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಇರ್ತಾರೆ. ವಿಶೇಷವಾದಂಥ ಪ್ರದರ್ಶನಗಳು ಸಹಿತ ಒಂದು ಸ್ಟಾಲ್ಗಳು ಸಹಿತ ಇದ್ದಾವೆ. ಅದು ಸಹಿತ ತಾವೆಲ್ಲ ಆಗಮನ ಮಾಡಿ ವಿಶೇಷವಾದಂಥ ಅನ್ನಪ್ರಸಾದ ದೇವಸ್ಥಾನ ಸಹಿತ ತಾಯಿ ಚೆನ್ನಮ್ಮಜಿ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಬಂದು ವಿಶೇಷವಾದ ಕಿತ್ತೂರಿಗೆ ತಮ್ಮದೇ ಆದಂಥ ಖುಷಿಯನ್ನು ಕೊಡೋದ್ರ ಜೊತೆಗೆ ಮೆರಗನ್ನು ಕೊಡಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಪಟ್ಟಣ ಪಂಚಾಯತಿ ಸುತ್ತಮುತ್ತ ಸಹಿತ ಗ್ರಾಮ ಸಚಿವರ ಜೊತೆ ಒಳ್ಳೊಳ್ಳೆ ಸ್ವಾಗತ ಮಾಡಬೇಕು. ಯೋಜನೆ ಹಾಕಿ ಒಂದು ಉಪಕರಣ ಸ್ವಾಗತ ಮಾಡಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ವಿಜೃಂಭಣೆ ಕಾರ್ಯಕ್ರಮ ಕಿತ್ತೂರು ಉತ್ಸವ. ವಿಶೇಷವಾಗಿ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು ಸಾಕಷ್ಟು ಈ ಬಾರಿ ಅತ್ಯಂತ ಪ್ರತಿಷ್ಠೆಯಾಗಿದೆ, ಅದೇ ರೀತಿ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ಈ ಬಾರಿ 25ನೇ ಒಂದು ವರ್ಷದ ಉತ್ಸವ, ಹಾಗಾಗಿ ಬೆಳ್ಳಿ ಮಹೋತ್ಸವ ಅಂತಕ್ಕಂಥ ವಿಷಯಗಳನ್ನು ಹೇಳ್ಬೋದು. ಹಾಗಾಗಿ ಇಲ್ಲಿ ಕಿತ್ತೂರು ತಾಲೂಕಾಡಳಿತ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಅತ್ಯಂತ ಮುತುವರ್ಜಿ ವಹಿಸಿ ಸಾಕಷ್ಟು ಸಿದ್ಧತೆಗಳನ್ನ ನಡೆಸ್ತಾ ಇದೆ. ನಾಳೆಯಿಂದ ಸ್ಟಾರ್ಟ್ ಆಗಿ ನಾಡಿದ್ವರೆಗೂ ನಡೀತೈತೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗ್ತಾರೆ ಅಂತ ಹೇಳಿಬಿಟ್ಟು ಸುದ್ದಿ ಮೂಲಗಳು ತಿಳಿಸಿದ್ದಾವೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಸ್ಥಳೀಯ ತಾಲೂಕಾಡಳಿತ ಇರ್ಬೋದು ಮತ್ತು ಕಂದಾಯ ಇಲಾಖೆ ಇರ್ಬೋದು, ಅದೇ ರೀತಿ ಅವ್ರದೇ ಆದ ರೀತಿಯಲ್ಲಿ ಪೂರ್ವ ಸಿದ್ಧತೆ ನಡೆಸಿದ್ದಾರೆ. ಬನ್ನಿ, ಈ ಬಗ್ಗೆ ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ ಅಂತಂದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಅಭಿಪ್ರಾಯ ಹಂಚ್ಕೊಳ್ಳೋಣ. ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸಹ ಸಾಕಷ್ಟು ಮುತುವರ್ಜಿ ವಹಿಸಿ ಅವ್ರದೇ ಆದ ರೀತಿಯಲ್ಲಿ ಸಿದ್ಧತೆ ನಡೆಸಿದ್ದಾರೆ. ಬನ್ನಿ, ಈ ಬಗ್ಗೆ ಏನು ಹೇಳ್ತಾರೆ ಅಂತ ಬಗ್ಗೆ ಕೇಳೋಣ. ನಮಸ್ಕಾರ. ಈಗ ಕಿತ್ತೂರು ತಾಲೂಕು ಅಂದಿದ ತಕ್ಷಣ ತಾವು ಒಂದು ತಾಲೂಕು ಅಡಿಗಳದ ಮುಖ್ಯ ಇದು. ವಿಶೇಷವಾಗಿ ಚೆನ್ನಮ್ಮ ಉತ್ಸವ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಉತ್ಸವ, 25ನೇ ವರ್ಷದ ಉತ್ಸವ. ವಿಶೇಷವಾಗಿ ತಾವು ಏನು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀರಿ? ನಮ್ಮ SC ಸಾಹೇಬ್ರು ಹೇಳಿದಂಗೆ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಆಮೇಲೆ ವೇದಿಕೆ ಇರ್ಬೋದು, ಆಮೇಲೆ ವಸ್ತು ಪ್ರದರ್ಶನದ ಸ್ಟಾಲ್ ಇರ್ಬೋದು, ಆಮೇಲೆ ನಮ್ಮ ಕಿತ್ತೂರು ಸರ್ಕಲ್ನಲ್ಲಿ ಏನು ಕಲಾತಂಡಗಳು ಉದ್ಘಾಟನೆ ಮಾಡ್ತೀವಿ ಅಲ್ಲಿ ಇರ್ಬೋದು, ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾವು ನಾಳೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಆಮೇಲೆ ವಿಚಾರಗೋಷ್ಠಿಗಳಿರ್ಬೋದು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಉದ್ದೇಶ ನಮಗೆ ಮನರಂಜನೆ ಜೊತೆಗೆ ನಮ್ಮ ಕಿತ್ತೂರು ಸಂಬಂಧಪಟ್ಟಂಗೆ, ನಮ್ಮ ಇತಿಹಾಸ ಸಂಬಂಧಪಟ್ಟಂಗೆ ಬೆಳಕು ಚೆಲ್ಲೋದು, ಆಮೇಲೆ ನಮ್ಮ ಕಿತ್ತೂರಿನ ಎಲ್ಲ ಜನತೆ ಅಥವಾ ನಮ್ಮ ಕಿತ್ತೂರು ನಾಡಿನ ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವೆಲ್ಲ ಬಯಸಿದ್ದೀವಿ. ಅವ್ರ ಸಹಕಾರವನ್ನು ಬಯಸ್ತಾ ಇದ್ದೀವಿ. ಓಕೆ ಸರ್. ಸರ್ ನಮಸ್ಕಾರ. ಈಗ ಕಿತ್ತೂರು ಉತ್ಸವ ನಡೀತಾ ಇದೆ, ವಿಶೇಷವಾಗಿ ತಮ್ಮ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಇದು ಇರೋದು, ವಿಶೇಷವಾಗಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ತಾವು ಏನು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೀರಿ ಸರ್? ನಾವು ಈ ಕಿತ್ತೂರು ಉತ್ಸವ 2021 ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಂದೋಬಸ್ತ್ಗಳನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಪ್ರಮುಖ ಸ್ಥಳಗಳಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡಿದ್ದೀವಿ. ಜನ ಜಾಸ್ತಿ ಸೇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗದಂತೆ ನಾವು ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಬಂದಿರತಕ್ಕಂಥ ಎಲ್ಲ ವಾಹನಗಳಿಗೆ ಹೊರಗಡೆ ಈ ಚೆನ್ನಮ್ಮ ಸರ್ಕಲ್ದಿಂದ ಆ ಕಡೆ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ಯಾವುದೇ ರೀತಿ ಜನದಟ್ಟಣೆ ಆಗದೇ ಇರೋ ರೀತಿ ಅರಳಿಕಟ್ಟಿ ಸರ್ಕಲ್ ಆಗಿರ್ಬೋದು, ಇಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ರೋಡ್ ಮೇಲೆ ಇರ್ತಕ್ಕಂಥ ಅಂಗಡಿಗಳನ್ನು ಎಲ್ಲ ತೆರವುಗೊಳಿಸಿ ಅವರಿಗೆಲ್ಲ 2-3 ದಿನದ ಮಟ್ಟಿಗೆ ಯಾವುದೇ ರೀತಿಯಿಂದ ಅಂಗಡಿಗಳನ್ನು ಇದು ಮಾಡಿದಾಗ ರೀತಿ ಹೇಳಿದ್ದೀವಿ. ಮತ್ತು ಹೊರಗಡೆಯಿಂದ ಎಲ್ಲ ಬಂದೋಬಸ್ತ್, ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಬೇಕು. ಹೊರಗಡೆಯಿಂದ ಪೊಲೀಸ್ಗಳನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸ್ತಾ ಇದ್ದೀವಿ, ಆಫೀಸರ್ಸ್ಗಳು ಬರ್ತಾ ಇದ್ದಾರೆ. ಎಲ್ಲ ರೀತಿಯ ಸೂಕ್ತ ಬಂದೋಬಸ್ತ್ ಕಾರ್ಯವನ್ನು ಕೈಗೊಳ್ಳಲಿಕ್ಕೆ
ನಾವು ಎಲ್ಲ ರೀತಿ ಸಜ್ಜಾಗಿದ್ದೀವಿ. ಸರ್, ಕಿತ್ತೂರಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಕಿತ್ತೂರಿಗೆ ಬರ್ತಕ್ಕಂಥ ಎಲ್ಲ ಉತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ನೀವು ತಿಳಿಸೋದೇನೆಂದರೆ, ಎಲ್ಲರೂ ಕಿತ್ತೂರು ಉತ್ಸವಕ್ಕೆ ಬರಬೇಕಾದ್ರೆ ಎಲ್ಲರೂ ಮುಂಜಾಗ್ರತೆ ಕ್ರಮವಾಗಿ ವಾಹನಗಳನ್ನು ಎಲ್ಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಬರಬೇಕು, ಮತ್ತು ಇಲ್ಲಿ ಐತಿಹಾಸಿಕ ಸ್ಥಳಕ್ಕೆ ಬರ್ತಾ ಇರೋದರಿಂದ ಜನದಟ್ಟಣೆ ಆಗದೇ ಇರೋ ರೀತಿಯಲ್ಲಿ, ಟ್ರಾಫಿಕ್ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಎಲ್ಲರೂ ಸಹಕಾರ ನೀಡಬೇಕು. ಎಲ್ಲ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಏನೇ ಸಮಸ್ಯೆ ಇದ್ದರೂ ನಾವು ಎಲ್ಲ ತಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದೀರಿ. ವಿಶೇಷವಾಗಿ ಸಾಹಿತ್ಯಾಭಿಮಾನಿಗಳು ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಹಲವಾರು ಕಿತ್ತೂರಿಗೆ ಸಂಬಂಧಿಸಿದ ಹಲವಾರು ಸಾಹಿತ್ಯಗಳು ಮತ್ತು ವಿಚಾರ ಸಂಕಲನ ಬರ್ತವೆ. ಹಾಗಾಗಿ ಯುವಕರಿಗೆ ಯಾವ ರೀತಿ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಿವಿ ಮಾತು ಹೇಳ್ತಿರೋ? ಕಿತ್ತೂರು ಉತ್ಸವ ನಮ್ಮದು ಹೆಮ್ಮೆಯ ನಾಡ ಉತ್ಸವವಾಗಿ ನಮ್ಮ ಉತ್ಸವವಾಗಿ ಬಳಸ್ಕೊಳ್ಬೇಕಾಗಿರೋದು ಯುವ ಜನಾಂಗದಾದ್ಯ ಕರ್ತವ್ಯ. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಈ ಒಂದು ಆಧುನಿಕ ತಂತ್ರಜ್ಞಾನದ ಒಂದು ಜೊತೆ ಜೊತೆಯಲ್ಲಿ ನಾವು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಗಳನ್ನು ಅಚ್ಚುಮೆಚ್ಚಾಗಿ ಒಪ್ಪಿಕೊಂಡು ಮುಂದೆ ಹೋದರೆ ಮಾತ್ರ ಭವಿಷ್ಯದಲ್ಲಿ ಯುವಕ ಯುವತಿಯರಿಗೆ ಒಂದು ಬೆಲೆ ಇದೆ. ಅಂಥ ಪುಣ್ಯದ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕಿತ್ತೂರು ನಾಡಿನ ಯುವಕ ಯುವತಿಯರು ಈ ಒಂದು ಬೇರೆ ರೀತಿಯ ಇತಿಹಾಸಕ್ಕೆ ಹೋಗದೆ ನಮ್ಮ ನಾಡು ಇತಿಹಾಸನ ಮೈಮನಗಳಲ್ಲಿ ತುಂಬಿಕೊಂಡ್ರೆ ನಾವೇ ವೀರರಾಣಿ ಕಿತ್ತೂರು ಚೆನ್ನಮ್ಮ, ವೀರ ಸಂಗೊಳ್ಳಿ ರಾಯಣ, ಬಂಟ ಅಮಟೂರು ಬಾಳಪ್ಪನ ಹಾಗೆ ಈ ಒಂದು ವಿಚಾರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಒಂದು ಸಾಂಸ್ಕೃತಿ ಪರಂಪರೆ ಈ ನಾಡಿನ ಬೇರೆ ಯಾರಿಗೂ ಸಿಗೋದಿಲ್ಲ, ರಾಜ್ಯದಲ್ಲಿ ಬೇರೆ ಕಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ನಾಡಿನಲ್ಲಿ ಹುಟ್ಟಿದಂಥ ನಮಗಳಿಗೆ ಸಿಗಬೇಕು. ಅದಕ್ಕೆ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ನಾವು ಅದನ್ನು ಅಚ್ಚೊತ್ತಾಗಿ ಒತ್ತಾಯಪೂರ್ವಕವಾಗಿ ಶಿಕ್ಷಕರಾಗಿ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಮ್ಮದು ಕೂಡ ಕರ್ತವ್ಯ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನಮಸ್ಕಾರ. ಬೆಳ್ಳಿ ಹಬ್ಬ ಇದಕ್ಕಾಗಿ ಕಳೆದ ಒಂದು 15 ದಿವಸಗಳಿಂದ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ. ತಯಾರಿ ಎಲ್ಲ ಸಂಪೂರ್ಣಗೊಂಡಿದೆ. ನಾಳೆ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಡಾದಬರಡಿಯಲ್ಲಿ ಧ್ವಜವಂದನೆ, ನಮ್ಮ ಕಿತ್ತೂರು ಸಂಸ್ಥಾನದ ಧ್ವಜವಂದನೆ ಮಾಡೋದರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 10 ಗಂಟೆಯಿಂದ ನಮ್ಮ ಕಿತ್ತೂರು ಜ್ಯೋತಿನ ನಾವು ಸ್ವಾಗತಿಸ್ಕೊಳ್ತೀವಿ. ನಂತರ ಮೆರವಣಿಗೆಗಳ ಉದ್ಘಾಟನೆ, ಆಮೇಲೆ ಸ್ಟಾಲ್ಗಳ ಉದ್ಘಾಟನೆ ಇದೆಲ್ಲ ಆಗ್ತದೆ. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಹಳಷ್ಟು ಅರ್ಥಪೂರ್ಣವಾದ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳು ಎರಡೂ ದಿನಗಳಲ್ಲಿ 23 ಮತ್ತು 24 ನಡೀತಾ ಇದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ಒಂದು ಮಾರ್ಗದರ್ಶನ ಸಿಗುವ ರೀತಿಯಲ್ಲಿ ನಾವು ಕೆಲವೊಂದು ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ದೀವಿ. ಸುಮಾರು 32 ವಿಚಾರಗೋಷ್ಠಿಗಳು ವೇದಿಕೆಯಲ್ಲಿ ನಡೀತಾ ಇದ್ದಾವೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಿತ್ತೂರಿನ ಮಹಾಜನತೆ ಮತ್ತು ಸುತ್ತಮುತ್ತಲಿನ ಎಲ್ಲ ಆತ್ಮೀಯರು ಬಂದು ಭಾಗವಹಿಸಿ ಅದನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ನಾವು. ಇದರಿಂದ ಏನೇನು ಮುಂಜಾಗ್ರತೆ ಕ್ರಮ ಇದು ಮಾಡಿದ್ರು? 2021 ಚೆನ್ನಮ್ಮ ಕಿತ್ತೂರು ಉತ್ಸವ 25ನೇ ಬೆಳೆ ಹಬ್ಬಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಈ ಉತ್ಸವಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ನಿರ್ದೇಶನದ ಪ್ರಕಾರ ಯಾವ ಒಂದು ಕಾರ್ಯಗಳು ನಮ್ಗೆ ಸೃಷ್ಟಿ ಮಾಡಿದ್ರು, ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ, ಇವನ್ನೆಲ್ಲ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಬೀದಿ ದೀಪದ ವ್ಯವಸ್ಥೆ ಇದನ್ನೆಲ್ಲ ನಾವು ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನ ತಗೊಂಡು ಸುಸ್ಥಿತಿಯಲ್ಲಿ ಇರುತ್ತೆ, ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಸರ್, ವಿಶೇಷವಾಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಹೇಗನ್ಸುತ್ತೆ ಸರ್ 25ನೇ ವರ್ಷದ ಸಂಭ್ರಮ ಇದು? ಇದೊಂದು ವಿಶೇಷತೆ ಅಂದರೆ ಇವು 25ನೇ ಸಂಭ್ರಮ. ಇದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಒಂದು ನೆನಪಿಡುವಂಥ ಸಂಗತಿ ಇದೆ, ಯಾಕಂದರೆ 25ನೇದ ಅಂತ ನನಗೊಂದು ಹೆಮ್ಮೆ, ಒಂದು ಅವಕಾಶ ಸಿಕ್ಕಿರೋದು ನನ್ನ ಹೆಮ್ಮೆ ಅಂತ ಹೇಳಬೇಕು. ಓಕೆ ಸರ್.